नमस्ते कर्नाडो मुद्रण काशी गदग जिले सुमार 18 किलोमीटर दूरदल्ली पट्टणदल्ली नावी बेळवल 300 देश प्रमुख केंद्र मुनिपुर मुनिरुंद चातुर्युगद पट्टण शरण संस्कृति पावन ताण करेयल्पडतक्कंत मुळगुंद ग्रामदल्ली नावी मुळगुंद ग्रामदल्ली अनेक पौराणिकवागिरतक्कंत अनेक ऐतिहासिक देवालयगळन्नु ಪಂದಿಂತ ನಗರ ಮುಳಗುಂದ ಪಟ್ಟಣ ಹಾಗಾಗಿ ಆ ಮುಳಗುಂದ ಪಟ್ಟಣದ ಸಿದ್ದೇಶ್ವರ ದೇವಸ್ಥಾನದಲ್ಲಿ ನಾವಿದ್ದೇವೆ ಆ ಸಿದ್ದೇಶ್ವರ ದೇವಸ್ಥಾನದ ಇತಿಹಾಸವನ್ನ ಮತ್ತು ಪರಂಪರೆಯನ್ನ ತಿಳಿದುಕೊಳ್ಳತಕ್ಕಂತ ಪ್ರಯತ್ನವನ್ನ ಇಲ್ಲಿ ಇರತಕ್ಕಂತ ಸ್ಥಾನೀಯರಿಂದ ಕೇಳಿ ತಿಳಿದುಕೊಳ್ಳತಕ್ಕಂತ ಕಾರ್ಯವನ್ನ ಮಾಡೋಣ ನಮಸ್ಕಾರ ಅಣ್ಣವರೇ ನಮಸ್ಕಾರ ಈ ಒಂದು ದೇವಸ್ಥಾನದ ಇತಿಹಾಸವನ್ನ ಮತ್ತು ಈ ದೇವಸ್ಥಾನ ಯಾವಾಗ ಪ್ರಾರಂಭ ಆಯಿತು ಅಂತಕಂತದನ್ನ ನಮ್ಮ ಕರ್ನಾಡ ಜನ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆ ತಿಳಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ ಶರಣ ಸಂಸ್ಕೃತಿಯ ಪಾವನ ತಾಣವಾಗಿರತಕ್ಕಂತ ಮುಳಗುಂದವು ತನ್ನದೇ ಆಗಿರತಕ್ಕಂತ ಇತಿಹಾಸವನ್ನು ಒಳಗೊಂಡಿದೆ ಕ್ರಿಸ್ತಶಕ 15ನೇ ಶತಮಾನದಲ್ಲಿ ಇದರ ಐತಿಹ್ಯವನ್ನು ನೋಡಿಕೊಂಡಾಗ ಆ ಮುಳಗುಂದ ಅಂತಕಂತದ್ದು ಬೆಳವಲ 300 ಇಲ್ಲಿ 12 ಗ್ರಾಮಗಳನ್ನು ಒಳಗೊಂಡು ಆ 12 ಗ್ರಾಮಗಳಿಗೆ ಒಂದು ಆಡಳಿತ ಕೇಂದ್ರವಾಗಿರತಕ್ಕಂತದ್ದು ಮುಳಗುಂದ ಈ 12 ಗ್ರಾಮಗಳಿಗೆ ಆಡಳಿತ ಕೇಂದ್ರವಾಗಿರತಕ್ಕಂತ ಮುಳಗುಂದ ಇಲ್ಲಿ ಪಕ್ಕದಲ್ಲಿ ಇರತಕ್ಕಂತ ನೀಲಗುಂದ ಅಂತಕಂತ ಒಂದು ಗ್ರಾಮ ಆ ನೀಲಗುಂದ ಅಂತಕಂತ ಗ್ರಾಮದಲ್ಲಿ ದೊಡ್ಡಬಸಪ್ಪ ಬಂಗಾರಿ ಅವರ ತೋಟದಲ್ಲಿ ಒಂದು ನಮಗೆ ಲಿಂಗುವಿನಾಕಾರದಲ್ಲಿ ಇರತಕ್ಕಂತ ಒಂದು ಶಿಲಾಶಾಸನ ನಮಗೆ ಸಿಗ್ತಾ ಇದೆ ಆ ಶಿಲಾಶಾಸನದ ಅನ್ವಯವಾಗಿ ನೋಡಿಕೊಂಡಾಗ ಅಲ್ಲಿ ಸಿದ್ದಯ್ಯ ದೇವರ ಭಕ್ತರ ಒಂದು ಸೇವೆಗಾಗಿ ಅಲ್ಲಿ ಅರ್ಚಕನಿಗೆ ಭೂಮಿಯನ್ನು ದಾನ ಮಾಡಿರತಕ್ಕಂತ ಒಂದು ಉಲ್ಲೇಖಗಳು ನಮಗೆ ದೊರೆತಾ ಇದ್ದವೆ ಆ ಉಲ್ಲೇಖಗಳ ಅನ್ವಯವಾಗಿ ನೋಡಿಕೊಂಡಾಗ 15ನೇ ಶತಮಾನ ಅಥವಾ ಅದಕ್ಕೆ ಪೂರ್ವ ಭಾಗದಲ್ಲಿ ಈ ಒಂದು ದೇವಾಲಯದ ರಚನೆ ಆಗಿರಬಹುದು ಅಂತಕಂತದ್ದು ಇತಿಹಾಸದ ಹಿನ್ನೆಲೆಗಳನ್ನು ನಾವು ನೋಡುತ್ತಾ ಬರಬಹುದು ಈ ದೇವಸ್ಥಾನವನ್ನ ನೋಡಿದಾಗ ಬಹಳಷ್ಟು ವಿಸ್ತಾರವಾಗಿರತಕ್ಕಂತ ದೇವಸ್ಥಾನ ಬಹುಶಃ ಇಡೀ ಮುಳಗುಂದದಲ್ಲಿ ಸುಮಾರು 4-5 ಕ್ಕೂ ಹೆಚ್ಚು ಐತಿಹಾಸಿಕ ದೇವಸ್ಥಾನಗಳು ಇರತಕ್ಕಂತ ಒಂದು ಗ್ರಾಮ ಈ ಮುಳಗುಂದ ಹಾಗಾಗಿ ಈ ಗ್ರಾಮದಲ್ಲಿ ಇರತಕ್ಕಂತ ಈ ಒಂದು ದೇವಸ್ಥಾನ ನೋಡಿದಾಗ ಬಹಳಷ್ಟು ವಿಸ್ತಾರವಾಗಿರತಕ್ಕಂತ ದೇವಸ್ಥಾನ ದೇವಸ್ಥಾನದ ವ್ಯಾಪ್ತಿ ನೋಡಿದಾಗ ಬಹಳಷ್ಟು ವಿಸ್ತಾರವಾಗಿದ್ದು ಪ್ರಾರಂಭದಲ್ಲಿ ನಾವು ನೋಡಿದಾಗ ಆವರಣದಲ್ಲಿ ಬಹಳಷ್ಟು ಅಲಂಕೃತವಾಗಿರತಕ್ಕಂತ ಒಂದು ಏನಂದ್ರೆ ಪ್ರಾಂಗಣವನ್ನ ಈ ಒಂದು ದೇವಸ್ಥಾನ ಹೊಂದಿದೆ ಹಾಗಾಗಿ ಈ ದೇವಸ್ಥಾನವನ್ನ ನೋಡಿದಾಗ ಬಹಳಷ್ಟು ಪುರಾತನ ಕಾಲದಲ್ಲಿ ಇಲ್ಲಿ ನಾವು ಈ ದೇವಸ್ಥಾನ ವೀಕ್ಷಣೆ ಮಾಡಿದಾಗ ಬಹಳಷ್ಟು ಜನರು ಸಹಿತ ಬಂದಾಗ ಇಲ್ಲಿ ಉಳಿದುಕೊಳ್ಳಕ್ಕೆ ವ್ಯವಸ್ಥೆ ಆಗಿರಬಹುದು ಅಥವಾ ಕೂಡಲಿಕ್ಕೆ ವ್ಯವಸ್ಥೆ ಆಗಿರಬಹುದು ಸಂಜೆ ಏನಾದರೂ ಪಾಠಶಾಲೆಗಳು ನಡೆಯುತ್ತಿದ್ವಾ ಅಂತಕಂತದ್ದು ಒಂದು ಇತಿಹಾಸವನ್ನ ನೋಡಿದಾಗ ತಿಳಿಯುತ್ತೆ ಹಾಗಾಗಿ ಈ ದೇವಸ್ಥಾನದ ಇನ್ನೂ ಅನೇಕ ವಿಷಯಗಳನ್ನ ತಿಳಿದುಕೊಳ್ಳತಕ್ಕಂತ ಕಾರ್ಯವನ್ನ ಇಲ್ಲಿ ದೇವಸ್ಥಾನದಲ್ಲಿ ಮಾಡೋಣ ವರ್ಷವಿಡಿ ನೀವು ಏನನ್ನ ವಿಶೇಷತೆಯಾಗಿ ಈ ದೇವಸ್ಥಾನದಲ್ಲಿ ಆಚರಣೆ ಮಾಡ್ತೀರಿ ಈಗ ದೇವಾಲಯ ಅಂತಂದ್ರೆ ಇತಿಹಾಸವನ್ನ ಅವಲೋಕನ ಮಾಡುತ್ತಾ ಬಂದಾಗ ಇತಿಹಾಸವನ್ನ ಅವಲೋಕನ ಮಾಡುತ್ತಾ ಬಂದಾಗ ದೇವಾಲಯಗಳು ಮೂಲತಃವಾಗಿ ಈ ಒಂದು ಆ ದೇವಾಲಯವಾಗಿರದೆ ವಾಸ್ತುಶಿಲ್ಪ ಶೈಲಿಯನ್ನು ನೋಡಿಕೊಂಡಾಗ ಮೊದಲು ನಾವು ಏನು ಮಾಡ್ತೀವಿ ವಿರಾಟ ವಿಶ್ವಕರ್ಮನ ಮಕ್ಕಳನ್ನು ನೋಡಿಕೊಂಡು ಬರ್ತಾ ಇದ್ದೇವೆ ವಿರಾಟ ವಿಶ್ವಕರ್ಮನ ಮಕ್ಕಳು ಒಟ್ಟಾರೆಗೆ 5 ಜನ ಆ 5 ಜನ ವಿರಾಟ ವಿಶ್ವಕರ್ಮನ ಮಕ್ಕಳಲ್ಲಿ ಒಬ್ಬ ಶಿಲ್ಪಿ ಅಂತಕಂತವನು ಅಂದ್ರೆ ಕಲ್ಲಿನಿಂದ ಮೂರ್ತಿಗಳನ್ನು ಮಾಡತಕ್ಕಂತವನು ಅದಕ್ಕೆ ಒಂದು ವಾಸ್ತು ಅಂತಕಂತದನ್ನ ಮಾಡಿಕೊಂಡ ಆ ವಾಸ್ತು ಅಂತಕಂತದರಲ್ಲಿ ಏನು ಮಾಡ್ತಾ ಇದ್ದಾನೆ ಅದು ಒಂದು ವಾಸ್ತುವಿನಲ್ಲಿ ಒಂದು ಬ್ಯಾಂಕುಗಳಾಗಿ ಕೆಲಸ ಮಾಡಿರತಕ್ಕಂತದ್ದು ಸಮಾಜದ ಒಂದು ನ್ಯಾಯವನ್ನು ನಿರ್ಣಯ ಮಾಡತಕ್ಕಂತ ನ್ಯಾಯಾಲಯಗಳಾಗಿ ಮೊದಲು ದೇವಾಲಯಗಳು ಸೃಷ್ಟಿಗೊಂಡಿರತಕ್ಕ ಇವೆಲ್ಲ ಏನು ಮಾಡ್ತಾ ಸೃಷ್ಟಿಗೊಂಡಿರತಕ್ಕಂತ ತದನಂತರವಾಗಿ ತನ್ನ ಮೋಕ್ಷವನ್ನು ಗಳಿಸಲಿಕ್ಕೆ ಅದರ ಏನು ಮಾಡ್ತಾ ಇದ್ದಾನೆ ಅಲ್ಲಿ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪಿಸುವುದರ ಮೂಲಕವಾಗಿ ಒಂದು ಲಿಂಗವನ್ನು ಪ್ರತಿಷ್ಠಾಪಿಸುವ ಮೂಲಕವಾಗಿ ಅದನ್ನ ಪೂಜೆ ವೈತ ಬಂದಿರತಕ್ಕಂತದ್ದು ಈ ದೇವಾಲಯಗಳ ಹಿನ್ನೆಲೆ ಅಂತಹ ವಿಚಾರವನ್ನು ನೋಡಿಕೊಂಡು ಬಂದಾಗ 15ನೇ ಶತಮಾನದಲ್ಲಿ ಈ ಮುಳಗುಂದ ಪಟ್ಟಣ ಅಂತಕಂತದ್ದೇನಿದೆ 12 ಗ್ರಾಮಗಳಿಗೆ ಆಡಳಿತ ಕೇಂದ್ರವಾಗಿರತಕ್ಕಂತದ್ದು ಅಂತ ನಾವು ಹೇಳ್ತಾ ಇದ್ದೀವಿ ಈ 12 ಗ್ರಾಮಗಳ ಆಡಳಿತ ಕೇಂದ್ರವಾಗಿರತಕ್ಕಂತ ಈ ಮುಳಗುಂದದಲ್ಲ ಸುತ್ತಮುತ್ತಲು ಇರತಕ್ಕಂತ ಕಣಿವೆ ಆಗಿರಬಹುದು ಹೊಸೂರು ಆಗಿರಬಹುದು ಎಲಿಶುರುಂದ ಆಗಿರಬಹುದು ಯಳವತ್ತಿ ಆಗಿರಬಹುದು ಎಲ್ಲ ಕಡೆಗೂ ಸಹಿತವಾಗಿ ಶೈವ ದೇವಾಲಯಗಳು ಕಂಡು ಬರ್ತಾ ಇದ್ದಾವೆ ಈ 12 ಪಟ್ಟಣಗಳಲ್ಲಿ 12 ನಗರಗಳಲ್ಲಿ ಕಂಡು ಬರತಕ್ಕಂತ ಶೈವ ದೇವಾಲಯಗಳನ್ನು ನೋಡಿಕೊಂಡು ಬಂದಾಗ ಅದರಲ್ಲಿ ವಿಶೇಷವಾಗಿರತಕ್ಕಂತ ಮುಳಗುಂದೊಳಗಿರತಕ್ಕಂತದ್ದು ಯಾವುದಾದರೂ ಇದ್ರೆ ಅದು ನಮ್ಮ ಸಿದ್ದೇಶ್ವರ ದೇವಾಲಯ ಅಂತಕಂತದ್ದು ಇದು ಯಾಕೆ ವಿಶೇಷತೆಯನ್ನು ಪಡೆದುಕೊಂಡೈತಿ ಅಂತಂದ್ರೆ ಇದು ಈ ಪಟ್ಟಣದೊಳಗ ನಾವು ನೋಡಿಕೊಂಡು ಬಂದ ಚಾತುರ್ಯುಗ ಪಟ್ಟಣ ಅಂತ ಒಂದ್ ಕಡೆ ಕರಿತಾ ಇದ್ದೀವಿ ಅಲ್ಲಿ
ನಾಲ್ಕು ಯುಗಗಳಲ್ಲಿ ನಾವು ನೋಡಿಕೊಂಡು ಬಂದಾಗ ಇದು ಏನಪ್ಪಾ ಅಂದ್ರೆ ಮೂರು ಶಿಖರಗಳಿಂದ ಕೂಡಿರತಕ್ಕಂತದ್ದು ಮೂರು ಶಿಖರಗಳನ್ನ ಮೂರು ಗರ್ಭಗುಡಿಗಳಿಂದ ಕೂಡಿರತಕ್ಕಂತ ದೇವಾಲಯ ಈ ಸುತ್ತಮುತ್ತಲಿನ ಗದಗ ಜಿಲ್ಲೆಯಲ್ಲಿ ನೋಡಿಕೊಂಡಾಗ ಸಹಿತವಾಗಿ ಇಂತ ಶೈವ ದೇವಾಲಯ ಈ ಮೂರು ಗರ್ಭಗುಡಿಗಳಿಂದ ಕೂಡಿರತಕ್ಕಂತ ಶೈವ ದೇವಾಲಯ ಇಲ್ಲೆಲ್ಲಿ ಸಹಿತವಾಗಿ ನಮಗೆ ಲಭ್ಯವಿಲ್ಲ ಅದರಲ್ಲಿಯೇ ಪಶ್ಚಿಮಾಭಿಮುಖವಾಗಿರತಕ್ಕಂತ ಏನು ಗರ್ಭಗುಡಿ ಏನಿದೆಯೋ ಅದರಲ್ಲಿಯೇ ಈ ನಾಡಿನ ಆರಾಧ್ಯ ದೈವನಾಗಿರತಕ್ಕಂತ ಸಿದ್ದೇಶ್ವರ ನೆಲೆಸಿರತಕ್ಕಂತದ್ದು ವಿಶೇಷವಾಗಿ ದೇವಸ್ಥಾನದ ಉಲ್ಲೇಖ ಮಾಡುವಾಗ ನಾವೆಲ್ಲ ಹೇಳಿದ್ವಿ ಮುನಿಪುರ ಅಂತ ಹೇಳಿದ್ವಿ ಮುನಿರುಂದ ಅಂತ ಹೇಳಿದ್ವಿ ಮತ್ತೆ ಶರಣ ಸಂಸ್ಕೃತಿಗಳ ಪಾವನ ತಾಣ ಅಂತಕಂತ ಶಬ್ದಗಳಿಂದ ಈ ದೇವಸ್ಥಾನ ಅಂದ್ರೆ ಈ ಗ್ರಾಮವನ್ನ ಈ ಪಟ್ಟಣವನ್ನ ಉಲ್ಲೇಖ ಮಾಡಿದ್ವಿ ಹಾಗಾಗಿ ಈ ಎಲ್ಲ ಒಂದು ವಿಶೇಷತೆಗಳನ್ನು ನೋಡಿದಾಗ ಹಿಂದಿನ ಕಾಲದಿಂದಲೂ ಸಹಿತ ಶರಣರಿಗೆ ಆಗಿರಬಹುದು ಇಲ್ಲಿರತಕ್ಕಂಥ ಮುನಿಗಳಿಗೆ ಆಗಿರಬಹುದು ವಿಶೇಷವಾದ ಸ್ಥಾನಮಾನವನ್ನು ಗೌರವವನ್ನು ನೀಡಿರ್ತಕ್ಕಂಥ ಪಟ್ಟಣ ಈ ಮುಳಗುಂದ ಅಂತಂದು ಈ ಎಲ್ಲ ಹೇಳಿಕೆಗಳ ಮುಖಾಂತರವಾಗಿ ತಿಳಿತಕ್ಕಂಥದ್ದು ಹಾಗಾಗಿ ಬಹಳಷ್ಟು ವಿಶೇಷಪೂರ್ಣವಾಗಿರ್ತಕ್ಕಂಥ ಈ ನಾಡಿನ ಬಗ್ಗೆ ಇನ್ನೂ ಏನು ಇತಿಹಾಸವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ಮುಳಗುಂದ ನಾಡು ಅಂತಂದರೆ ಒಂದು ಕತೆಗೆ ಒಂದು ಕಡೆ ಹೇಳಬೇಕು ಅಂತಂದರೆ ಸಾಮರಸ್ಯದಿಂದ ಕೂಡಿರ್ತಕ್ಕಂಥದ್ದು ಇಲ್ಲಿ ಕೈವಲ್ಯ ಸಾಹಿತ್ಯವನ್ನು ಕೊಡುಗೆಯಾಗಿ ಕೊಟ್ಟಿರತಕ್ಕಂಥ ಶ್ರೀ ಬಾಲ್ಯ ಮಹಾಂತ ಶಿವಯೋಗಿಗಳು ಅಂತಕ್ಕಂಥವ್ರು ಸಹಿತವಾಗಿ ಕಂಡು ಬರ್ತಾ ಇದ್ದಾರೆ ಅದೇ ತರನಾಗಿ 12ನೇ ಶತಮಾನದ ಶೂನ್ಯ ಸಿಂಹಾಸನ ಅಧಿಪತಿಯಾಗಿರ್ತಕ್ಕಂಥ ಅಲ್ಲಮಪ್ಪತ್ತೆ ಪ್ರಭುದೇವರ ಗದ್ದಿಗೆಯನ್ನು ಸಹಿತವಾಗಿ ನಾವು ನೋಡ್ತಾ ಇದ್ದೀವಿ ದೇವಾಲಯವನ್ನು ನೋಡ್ತಾ ಇದ್ದೀವಿ ಆ ಒಂದು ನಿಟ್ಟಿನಲ್ಲಿ ಮುಳಗುಂದದಲ್ಲಿ ಮತ್ತೊಂದು ವಿಶೇಷವಾಗಿರತಕ್ಕಂಥ ದೇವಾಲಯ ಅಂತಂದ್ರೆ ನಮ್ಮ ಸಿದ್ದೇಶ್ವರ ಈ ಸಿದ್ದೇಶ್ವರ ದೇವಾಲಯದ ಒಂದು ವಾಸ್ತುಶಿಲ್ಪ ಶೈಲಿಯನ್ನು ನಾವು ನೋಡಿಕೊಂಡು ಬಂದಾಗ ಇದು ಎರಡು ಸಭಾಮಂಟಪಗಳಿಂದ ಕೂಡಿದೆ ಮೊದಲನೆಯದಾಗಿ ನಾವೆಲ್ಲೇನು ನೋಡ್ತಾ ಇದೀವೋ ಆ ಮೊದಲನೇ ಸಭಾಮಂಟಪ ಇದು ಎರಡನೆಯ ಸಭಾಮಂಟಪ ಈ ಗುಡಿಯ ಒಂದು ದೇವಾಲಯದ ಪ್ರವೇಶ ಸ್ಥಾನದಲ್ಲಿ ಇರತಕ್ಕಂಥ ಎರಡನೆಯ ಸಭಾಮಂಟಪ ಆ ಸಭಾಮಂಟಪದ ಪೂರ್ವಭಾಗಿ ನಾವೇನು ಮಾಡ್ತೀವಿ ಒಂದು ಪುಷ್ಕರಣಿಯನ್ನು ಸಹಿತವಾಗಿ ಇಲ್ಲಿ ನೋಡ್ತಾ ಇದ್ದೇವೆ ತದನಂತರವಾಗಿ ನಾವು ಆ ಕರ್ತೃ ಏನಿದೆ ಸಿದ್ದೇಶ್ವರ ಆತನ ಸನ್ನಿಧಿ ಅಂತ ನಾವಿಗೆ ಹೋಗಬಹುದು ಭಾರತದ ವಿಶೇಷತೆ ಹೇಗೆ ಸಾವಿರಾರು ಅಂದರೆ ವಿಶೇಷವಾಗಿ ನಮ್ಮ ಸಂಸ್ಕೃತಿ ಕಲೆ ವಾಸ್ತುಶಿಲ್ಪವನ್ನು ನೋಡಿದಾಗ ಎಲ್ಲೇ ಯಾವುದೇ ಪುರಾತನ ದೇವಾಲಯಗಳನ್ನು ಗಮನಿಸಿದಾಗ ಅಲ್ಲಿರ್ತಕ್ಕಂಥ ಭಾಳಷ್ಟು ವಿಶೇಷಪೂರ್ಣವಾದಂಥ ಒಂದು ವಾಸ್ತುಶಿಲ್ಪ ನಮ್ಮ ಕಣ್ಣಿದ್ರಿಗೆ ಕಂಡು ಬರುತ್ತದೆ ಅದೇ ರೀತಿಯಾಗಿ ಈ ಮುಳಗುಂದ ನಗರದ ಏನು ಸಿದ್ದೇಶ್ವರ ದೇವಸ್ಥಾನದಲ್ಲಿದ್ದೀವಿ ಇಲ್ಲೂ ಸಹಿತ ಭಾಳಷ್ಟು ವಿಶೇಷವಾದಂಥ ವಿಶಿಷ್ಟಪೂರ್ಣವಾದಂಥ ಒಂದು ಕಲೆ ಮತ್ತು ವಾಸ್ತುಶಿಲ್ಪವನ್ನು ಈ ಒಂದು ದೇವಸ್ಥಾನದಲ್ಲಿ ನಾವು ನೋಡಲಿದ್ದೇವೆ ಪ್ರಾರಂಭದಲ್ಲಿ ಹೇಳಿದರು ಎರಡನೇ ಒಂದು ಸಭಾಮಂಟಪ ಅಂತ ಮೊದಲನೇದ್ದು ನಾವು ಪ್ರಾರಂಭದಲ್ಲಿ ಏನು ತೋರಿಸಿದಾಗ ಇತ್ತು ಅದು ಮೊದಲನೇ ಸಭಾಮಂಟಪ ಇದು ಎರಡನೇ ಸಭಾಮಂಟಪ ಹಾಗಾಗಿ ಇಲ್ಲಿ ಮುಂದಿರ್ತಕ್ಕಂಥ ಒಂದು ಗರ್ಭಗುಡಿಯಲ್ಲಿ ಇರ್ತಕ್ಕಂಥ ಒಂದು ದೇವರ ದರ್ಶನವನ್ನು ತೆಗೆದುಕೊಂಡು ಅಲ್ಲಿಯೇ ಒಂದು ಈ ವಿಶೇಷತೆಯನ್ನು ತಿಳಿದುಕೊಳ್ತಕ್ಕಂಥ ಕಾರ್ಯವನ್ನು ಮಾಡೋಣ ದೇವಸ್ಥಾನದ ಅನೇಕ ಐತಿಹಾಸಿಕ ಪುಸ್ತಕಗಳನ್ನು ಅಧ್ಯಯನ ಮಾಡಿದಾಗ ಮತ್ತು ಶಿಲಾಶಾಸನಗಳನ್ನು ಅಧ್ಯಯನ ಮಾಡಿದಾಗ ಈ ಒಂದು ದೇವಸ್ಥಾನ ಸುಮಾರು 15ನೇ ಶತಮಾನದ ಪೂರ್ವದಲ್ಲಿ ಅಂದರೆ ಹೊಯ್ಸಳರ ಕಾಲದಲ್ಲಿ ಪ್ರಾರಂಭವಾಗಿ ಕಟ್ಟಡ ನಿರ್ಮಾಣಕ್ಕೆ ಪ್ರಾರಂಭವಾಗಿ ವಿಜಯನಗರ ಸಾಮ್ರಾಜ್ಯದ ಆಡಳಿತ ಅವಧಿಯಲ್ಲಿ ಪೂರ್ಣಗೊಂಡಿತ್ತು ಅಂತಕ್ಕಂಥದ್ದು ಒಂದು ಏನು ಆಗಲೇ ನೀವು ಹೇಳಿದಂಗೆ ನಿಲ್ಗುಂದದ ಏನು ಬಂಗಾರಿ ದೊಡ್ಡಪ್ಪನವರ ಏನು ಹೊಲದಲ್ಲಿ ಸಿಕ್ಕಂಥ ಏನು ಲಿಂಗ ಮುದ್ರೆಯ ಆಕಾರದಲ್ಲಿರ್ತಕ್ಕಂಥ ಒಂದು ವಿಶಿಷ್ಟವಾದಂಥ ಏನು ಶಾಸನದಲ್ಲಿ ತೋರ್ಪಡಿಸುತ್ತೆ ಹಾಗಾಗಿ ಇನ್ನೂ ಬೇರೆ ಬೇರೆ ಏನಾದರೂ ಶಿಲಾಶಾಸನಗಳನ್ನು ನೀವು ಅಧ್ಯಯನ ಮಾಡಿದಾಗ ಏನು ಬೇರೆ ಏನಾದರೂ ಹಿನ್ನೆಲೆಗಳನ್ನು ಹೇಳ್ತಾವ ಇಲ್ಲಿ ನೂರಾರು ಶಾಸನಗಳು ಸಹಿತವಾಗಿ ಇಲ್ಲಿ ಸಿಗ್ತಾ ಇದ್ದಾವೆ ಆದರೆ ಮುಖ್ಯವಾಗಿ ಈ ಮುಳಗುಂದ ನಾಡಿನ ಬಗ್ಗೆ ನಾವೇನಾದರೂ ಅಧ್ಯಯನ ಮಾಡೋದಿದ್ರ ಈ ದೇವಾಲಯದ ಬಗ್ಗೆ ಅಂತಂದರೆ ಆ ನಿಲ್ಗುಂದ ಶಾಸನವೇ ಮುಖ್ಯವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನಾವಿಲ್ಲಿ ಹೇಳಬೇಕಾಗುತ್ತೆ ಯಾಕಂದರೆ ಇದು ಮೂಲತಃವಾಗಿ ಮುನಿ ಮುಳಗುಂದ ಅಂತಕ್ಕಂಥದ್ದು ಮುನಿಪುರ ಅಂತ ನಾವು ನೋಡ್ತಾ ಇದ್ದೀವಿ ಅಂದರೆ ಮುನಿಗಳ ವಾಸಸ್ಥಾನ ಜೈನರ ಜೈನ ತೀರ್ಥಂಕರೇನಿದ್ದಾರೆ ಆ ಜೈನ ಸನ್ಯಾಸಿಗಳೇನಿದ್ದಾರೆ ಆ ಮುನಿಗಳೇನಿದ್ದಾರೆ ಅವರ ವಾಸಸ್ಥಾನವಾಗಿರ್ತಕ್ಕಂಥದ್ದು ಹಾಗಾಗಿ ಇದು ಅನೇಕ ಶಾಸನಗಳನ್ನು ಒಳಗೊಂಡಿದೆ ಯಳವತ್ತಿಯಲ್ಲಿ ಶಾಸನಗಳು ಸಿಗ್ತಾ ಇದ್ದಾವೆ ಅಲ್ಲಿ ಗುಂಡೇಶ್ವರ ದೇವಾಲಯ ಅಂತಿದೆ ಅಲ್ಲಿ ಸಹಿತವಾಗಿ ಅನೇಕ ಶಾಸನಗಳು ಸಿಗ್ತಾ ಇದ್ದಾವೆ ಹಾಗೆ ಅನೇಕ ಶಾಸನಗಳ ಅನುಸಾರವಾಗಿ ನೋಡಿಕೊಂಡು ಬಂದಾಗ ಮುಖ್ಯವಾಗಿ ನಮಗೆ ಅನಿಸ್ತಕ್ಕಂಥದ್ದು ಏನಪ್ಪಾ ಅಂತಂದರೆ ಆ ನೀಲ್ಗುಂದ ಶಾಸನವೇ ಈ ದೇವಾಲಯಕ್ಕೆ ಸೂಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡುವ ಶಾಸನ ಅಂತಕ್ಕಂಥದ್ದು ನಾವಿಲ್ಲಿ ಹೇಳ್ಬೋದು ಭಾರತದ ಇತಿಹಾಸವನ್ನು ಯಾವುದೇ ಒಂದು ದೇವಸ್ಥಾನದಲ್ಲಿ ನಾವು ಅಧ್ಯಯನ ಮಾಡಲಿಕ್ಕೆ ಹೋದಾಗ ವಿಶೇಷವಾಗಿ ನಮ್ಮ ಸಾಕ್ಷ್ಯ ಸ್ವರೂಪದಲ್ಲಿ ಸಿಗತಕ್ಕಂಥದ್ದು ಶಿಲಾಶಾಸನಗಳು ಅಲ್ಲಿರ್ತಕ್ಕಂಥ ಸ್ಮಾರಕಗಳಾಗಿರ್ಬೋದು ಅದೇ ರೀತಿಯಾಗಿ ಇರತಕ್ಕಂಥ ಏನು ವೀರಗಲ್ಲಗಳಾಗಿರ್ಬೋದು ಇವು ಈ ರೀತಿಯಾದಂಥ ದೇವಸ್ಥಾನದ ಇತಿಹಾಸವನ್ನು ತಿಳಿಸ್ತಕ್ಕಂಥ ಒಂದು ಸಂಗತಿಗಳಲ್ಲಿ ಭಾಳಷ್ಟು
ಪ್ರಮುಖ ಸ್ಥಾನವನ್ನು ಈ ಒಂದು ಶಾಸನಗಳು ಹೊಂದಿದ್ದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ. ಅದೇ ರೀತಿಯಾಗಿ ನಾವು ಈ ಒಂದು ಸಿದ್ದೇಶ್ವರ ದೇವಸ್ಥಾನದ ಒಂದು ದ್ವಾರ ಬಾಗಲಂತ ಇದ್ದೀವಿ ನಾವು, ಅಂದ್ರೆ ಏನು ಗರ್ಭಗುಡಿಯ ಒಳಗೆ ಪ್ರವೇಶ ಮಾಡತಕ್ಕಂಥ ಒಂದು ದ್ವಾರದಲ್ಲಿ ನಾವಿದ್ದೀವಿ. ಹಾಗಾಗಿ ಈ ದೇವಸ್ಥಾನದ ಒಂದು ವಿಶಿಷ್ಟಪೂರ್ಣವಾದಂಥ ಏನು ದ್ವಾರ ಬಾಗಲದ ಮೇಲೆ ಇರತಕ್ಕಂಥ ಒಂದು ಚಿತ್ತಾರಗಳನ್ನು ನಾವು ನೋಡ್ಬೋದು. ವಿಶೇಷವಾಗಿ ಗಜಲಕ್ಷ್ಮಿ ಅಂದರೆ ಆನೆಗಳು ಲಕ್ಷ್ಮಿಗೆ ನೆರಳು ಮಾಡಿರ್ತಕ್ಕಂಥ ಒಂದು ಚಿತ್ರವನ್ನ ನಾವು ನೋಡಬಹುದು. ಈ ದೇವಾಲಯದ ಮುಖ್ಯವಾಗಿ ಪ್ರವೇಶ ದ್ವಾರಗಳು ಮೂರಿದ್ದಾವೆ. ಈ ದೇವಾಲಯದ ಪ್ರವೇಶ ದ್ವಾರಗಳು ಮೂರಿದ್ದು ಅದರಲ್ಲಿ ಮುಖ್ಯವಾಗಿ ಪಶ್ಚಿಮಾಭಿಮುಖವಾಗಿರ್ತಕ್ಕಂಥ ಮೊದಲನೆಯ ಪ್ರವೇಶ ದ್ವಾರದಲ್ಲಿ ನಾವಿದ್ದೇವೆ ಇವಾಗ. ಈ ದೇವಾಲಯದ ಮುಖ್ಯವಾಗಿರ್ತಕ್ಕಂಥ ಪ್ರವೇಶ ದ್ವಾರ ಅದು ಪಶ್ಚಿಮಾಭಿಮುಖವಾಗಿರ್ತಕ್ಕಂಥದ್ದು, ಅದರ ಮೊದಲನೆಯ ಭಾಗದಲ್ಲಿ ಇದ್ದೇವೆ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಆ ಗಜಲಕ್ಷ್ಮಿ ಅಂದರೆ ಆನೆಗಳು ಏನು ಮಾಡ್ತದೆ, ಲಕ್ಷ್ಮಿಗೆ ಏನು ಮಾಡ್ತಾ ಇದೆ, ಒಂದು ಕಡೆಗೆ ಹಾರವನ್ನು ಹಾಕ್ತಕ್ಕಂಥದ್ದನ್ನು ನಾವಿಲ್ಲಿ ನಾವು ನೋಡ್ತಾ ಇದ್ದೀವಿ. ನಾವೆಲ್ಲ ಈ ಸದ್ಯಕ್ಕೆ ನೋಡ್ಬೋದು. ಅಂದರೆ ಅದರ ಮೂಲಕವಾಗಿ ಈ ಒಂದು ಮೂಲವಾಗಿರ್ತಕ್ಕಂಥ ಈ ಪ್ರವೇಶ ದ್ವಾರದಲ್ಲಿ ನಾವಿದ್ದೇವೆ. ಮುಂದೆ ಹೋದಂತೆಲ್ಲ ಈ ನವರಂಗ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ನಾಟ್ಯ ಮಂಟಪಗಳಾಗಿರ್ಬೋದು, ಸಭಾಮಂಟಪಗಳಾಗಿರ್ಬೋದು, ಅದೇ ತರನಾಗಿ ಆ ಗರ್ಭಗೃಹಗಳಿದ್ದಾವೆ, ಮೂರು ಗರ್ಭಗೃಹಗಳು, ಅವೆಲ್ಲವುಗಳ ಸಹಿತವಾಗಿ ನಾವೀಗ ನೋಡ್ತಾ ಹೋಗ್ಬೋದು. ಸಿದ್ದೇಶ್ವರ ದೇವಸ್ಥಾನದ ಒಳಾಂಗಣದಲ್ಲಿ ನಾವಿದ್ದೇವೆ. ವಿಶೇಷವಾಗಿ ಈ ಒಂದು ದೇವಸ್ಥಾನದ ಒಳಾಂಗಣದಲ್ಲಿರೋದ್ರಿಂದ ಇದು ಏನು ಇದು ಇಲ್ಲಿರ್ತಕ್ಕಂಥ ಸ್ಥಾನಕ್ಕೆ ಯಾವ ಮಂಟಪ ಅಂತ ಕರೀತಾರೆ ಅಂತಕ್ಕಂಥದ್ದನ್ನು ಇಲ್ಲಿರ್ತಕ್ಕಂಥ ಸ್ಥಳೀಯರಿಂದ ತಿಳಿತಕ್ಕಂಥ ಪ್ರಯತ್ನ ಮಾಡೋಣ. ಈ ಸ್ಥಾನಕ್ಕೆ ಏನಂತ ಕರೀತಾರೆ? ಈಗೆಲ್ಲ ನಾವು ನೋಡ್ತಾ ಬಂದಿದ್ದೀವಿ ದೇವಾಲಯದ ಒಂದು ಪ್ರವೇಶ ದ್ವಾರವನ್ನು ದಾಟಿ ಬಂದಿದ್ದೇವೆ. ಪ್ರವೇಶ ದ್ವಾರವನ್ನು ದಾಟಿ ಬಂದ ನಂತರ ಮುಖ್ಯವಾಗಿ ಗರ್ಭಗುಡಿಯನ್ನು ಮುಟ್ಟುವ ಪೂರ್ವದಲ್ಲಿ ಇದನ್ನೆಲ್ಲ ನಾವೇನು ಮಾಡ್ತೀವಿ, ನಾಟ್ಯ ಮಂದಿರ ಅಥವಾ ನವರಂಗ ಅಂತ ಕರಿತಾ ಇದ್ದೀವಿ. ಈ ನವರಂಗದಲ್ಲಿ ಈಗ ನಾವಿದ್ದೇವೆ. ಅಂದರೆ ಈ ಸಭಾಮಂಟಪ ಅಂತಲೂ ಸಹಿತ ಕರಿಬೋದು. ಯಾಕಂದರೆ ಪ್ರಾಚೀನ ಇತಿಹಾಸವನ್ನು ಒಂದು ಕಡೆಗೆ ಅವಲೋಕನ ಮಾಡ್ತಾ ಬಂದಾಗ ಅಲ್ಲೆಲ್ಲಿರ್ತಕ್ಕಂಥ ರಾಜರು ಏನು ಮಾಡ್ತಿದ್ರು, ಇದರಲ್ಲೇ ಸಭೆ ಸೇರಿ ತಮ್ಮ ಸಾಂಸ್ಕೃತಿಕ ಚಟುವಟಿಕೆಗಳನ್ನಲ್ಲಿ ಮಾಡ್ತಕ್ಕಂಥದ್ದನ್ನು ಈ ದೇವಾಲಯದಲ್ಲಿ ಮೊದಲು ನಾವಿಲ್ಲಿ ನೋಡ್ತಾ ಇದ್ದೇವೆ. ಈ ಮಂಟಪದಲ್ಲಿ ಅವ್ರು ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಾವು ದೇವಸ್ಥಾನದ ಒಂದು ಒಳಗಡೆ ಹೋಗ್ತಾ ಇದ್ದೀವಿ, ಒಂದು ದೇವರ ಒಂದು ದರ್ಶನವನ್ನು ತೆಗೆದುಕೊಂಡು ನಂತರ ಆ ದೇವರ ವಿಶಿಷ್ಟತೆ ಮತ್ತು ವರ್ಷವಿಡೀ ಯಾವ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಮತ್ತು ದೇವರ ಒಂದು ರಥೋತ್ಸವಗಳನ್ನು ಯಾವ ರೀತಿ ಮಾಡ್ತಾರೆ, ಯಾವ ಟೈಮ್ನಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದನ್ನು ಇಲ್ಲಿರ್ತಕ್ಕಂಥ ಪ್ರಮುಖರಿಂದ ತಿಳಿದುಕೊಳ್ತಕ್ಕಂಥ ಕಾರ್ಯವನ್ನು ಮಾಡೋಣ. ಈಗ ಆಲ್ರೆಡಿ ನಾವು ಮೊದಲನೇ ಒಂದು ದ್ವಾರವನ್ನು ದಾಟಿ ಮತ್ತು ಎರಡನೇ ಮುಖ್ಯ ದ್ವಾರವನ್ನು ದಾಟಿ ಬಂದಿದ್ದೇವೆ. ಈಗ ಮೂರನೇ ಮುಖ್ಯ ದ್ವಾರದಲ್ಲಿ ನಾವಿದ್ದೇವೆ. ಅಂದರೆ ಈ ಕರ್ತೃವಾಗಿರ್ತಕ್ಕಂಥ ಸಿದ್ದೇಶ್ವರನ ಗರ್ಭಗುಡಿಯ ದ್ವಾರದಲ್ಲಿ ನಾವಿದ್ದೇವೆ. ಈಗೇನು ಆ ಒಂದು ಸಿದ್ದೇಶ್ವರನಿಗೆ ನಿತ್ಯವೂ ಸಹಿತವಾಗಿ ಒಂದು ಅಭಿಷೇಕ, ಆ ಪೂಜೆ, ಪುನಸ್ಕಾರ ಒಂದು ವೈದಿಕ ಧರ್ಮದ ಅನುಸಾರವಾಗಿಯೇ ಇಲ್ಲಿ ನಡ್ಕೊಂಡು ಬರ್ತಕ್ಕಂಥದ್ದು. ಆತನಿಗೆ ರುದ್ರಪಠಣ ಆಗಿರ್ಬೋದು, ಪಂಚಾಮೃತಗಳನ್ನು ಹಾಕೋದ್ರ ಮುಖೇನವಾಗಿ ಆತನಿಗೆ ನಾವೇನು ಮಾಡ್ತಾ ಇದ್ದೀವಿ, ನಿತ್ಯವೂ ಸಹಿತವಾಗಿ ಪೂಜೆ ಆ ಪೂಜೆಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ. ಹೀಗೆ ಆ ಎಲ್ಲ ಇರ್ತಕ್ಕಂಥ ಭಕ್ತರ ಏನು ತಮ್ಮ ಮನದಲ್ಲಿ ಅನ್ಕೊಳ್ತಾ ಇದ್ದರು ಅವರ ಆಸೆಗಳನ್ನು ಈಡೇರಿಸ್ತಕ್ಕಂಥ ಒಂದು ದೇವರು ಅಂತಂದರೆ ಈ ಮುಳುಗಂದ ನಾಡಿನ ಶ್ರೇಷ್ಠವಾಗಿರ್ತಕ್ಕಂಥ ದೈವ ಅಂತಂದರೆ ಸಿದ್ದೇಶ್ವರ ಅಂತಕ್ಕಂಥದ್ದನ್ನು ನಾವು ಹೇಳಬಹುದು. ಸಿದ್ದೇಶ್ವರನ ರಥೋತ್ಸವ ಅಂತಕ್ಕಂಥದ್ದು ನೋಡಿಕೊಂಡು ಬಂದಾಗ ಯುಗಾದಿ ಪಾಡ್ಯ ದಿವಸ ನಾವೇನು ಈ ಒಂದು ನಮ್ಮ ಕರ್ನಾಟಕದ ಇತಿಹಾಸವನ್ನು ನಾವು ಭಾರತೀಯ ಇತಿಹಾಸವನ್ನು ನೋಡಿಕೊಂಡು ಬಂದಾಗ ಮನೆ ತಾನೇ ನಾವೆಲ್ಲ ನೋಡ್ತಾ ಇದ್ದೀವಿ. 2023 ಪ್ರಾರಂಭಿಕ ಹಂತದಲ್ಲಿ ಜನವರಿ ಅಂತಂದರೆ ಇಡೀ ದೇಶಾದ್ಯಂತವಾಗಿ ನಾವೇನು ಮಾಡ್ತಾ ಇದ್ದೀವಿ, ಹೊಸ ವರ್ಷಾಚರಣೆ ಮಾಡಿದರು. ಆದರೆ ನಾವು ನಿಜವಾಗಲೂ ಭಾರತೀಯ ಸಂಸ್ಕೃತಿ ನೋಡಿಕೊಂಡು ಬಂದಾಗ ಯುಗಾದಿ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಸಹಿತವಾಗಿ ಹೊಸ ವರ್ಷ. ಅಂದಿನ ದಿನಮಾನದಿಂದ ನಮ್ಮ ರೈತಾಪಿ ಜನಾಂಗ ಅಂದರೆ ಮುಳುಗುಂದ ಸುತ್ತಮುತ್ತಲು ಇರ್ತಕ್ಕಂಥದ್ದು ನಮ್ಮ ಭಾರತ ದೇಶವನ್ನೇ ನೋಡಿಕೊಂಡು ಬಂದಾಗ ಮುಖ್ಯ ಕಸುಬು ಅಂತಂದರೆ ಕೃಷಿ ಅಂತಕ್ಕಂಥದ್ದು. ಹಾಗಾಗಿ ಈ ಯುಗಾದಿಯ ಪಾಡ್ಯದಂದೆ ಸಿದ್ದೇಶ್ವರನಿಗೆ ಪೂಜೆಯನ್ನು ಸಲ್ಲಿಸುವುದರ ಮುಖೇನವಾಗಿ ಅಂದಿನ ದಿವಸ ತಮ್ಮ ಹೊಲದಲ್ಲಿ ಹೋಗಿ ತಮ್ಮ ಕೃಷಿ ಕಾರ್ಯಗಳಿಗೆ ಏನು ಮಾಡ್ತಾರೆ, ನಮ್ಮನ್ನು ರೈತರು ಏನು ಮಾಡಿದ್ರೆ ಚಾಲನೆಯನ್ನು ಕೊಡ್ತಕ್ಕಂಥದ್ದು, ಇಂದಿನಿಂದ ನಮ್ಮ ಈ ವರ್ಷದ ಫಸಲು ಚೆನ್ನಾಗಿ ಬರಲಿ, ನಮ್ಮನ್ನು ಕಾಯಪ್ಪ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮುಖೇನವಾಗಿ ಆ ಒಂದು ಸಂದರ್ಭದಿಂದ ಯುಗಾದಿ ಪಾಡ್ಯ ಸಂಜೆ 4 ಸಮಯ ನಾವೇನು ಮಾಡ್ತಾ ಇದ್ದೀವಿ, ಸಿದ್ದೇಶ್ವರನ ರಥೋತ್ಸವವನ್ನು ಮಾಡ್ತಕ್ಕಂಥದ್ದು. ಅದೇ ತರನಾಗಿ ಮರುದಿವಸ ಆ ಪಾಡ್ಯ ಮರುದಿವಸ ನಾವು ಕಡಿಮಿನ ಕಾಳಗವನ್ನು ಸಹಿತವಾಗಿ ಮಾಡ್ತಾ ಇದ್ದೇವೆ. ಪಾಶ್ಚಿಮಾತ್ಯ ಸಂಸ್ಕೃತಿಯಲ್ಲಿ ಹೊಸ ವರ್ಷವನ್ನು ಜನವರಿ ತಿಂಗಳಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಪ್ರಸ್ತುತವಾಗಿದೆ. ಆದರೆ ಭಾರತೀಯರಿಗೆ ಹೊಸ ವರ್ಷ ಅಂತಕ್ಕಂಥದ್ದು ನಾವೇನು ಆಗಲೇ ವಿವರಣೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇರತಕ್ಕಂಥ ಸ್ಥಾನೀಯರು ಹೇಳಿದ್ರು, ಭಾರತೀಯರಿಗೆ ವಿಶೇಷವಾಗಿ ಅಂದರೆ ಯುಗಾದಿಯೇ ಹೊಸ ವರ್ಷ. ಅದೇ ರೀತಿಯಾಗಿ ದೇವಸ್ಥಾನದ ಇನ್ನೊಂದು ಈಶ್ವರ ದೇವಸ್ಥಾನದಲ್ಲಿ ನಾವಿದ್ದೀವಿ. ಅಂದರೆ ಸಿದ್ದೇಶ್ವರ ದೇವಸ್ಥಾನದಲ್ಲಿ 3 ಈಶ್ವರ ಲಿಂಗಗಳಿರ್ತಕ್ಕಂಥ ಒಂದು
ಗರ್ಭಗುಡಿಗಳಿವೆ. ಅದರಲ್ಲಿ ಪ್ರಾರಂಭದಲ್ಲಿ ಒಂದು ಮುಖ್ಯವಾದಂತ ಪ್ರಮುಖ ಈಶ್ವರನ ದರ್ಶನ ಮಾಡಿದ್ವಿ. ಈಗ ಎರಡನೇ ಈಶ್ವರಲಿಂಗನ ಹತ್ರ ನಾವಿದ್ದೀವಿ. ಆ ಒಂದು ಈಶ್ವರಲಿಂಗನ ಬಗ್ಗೆ ಕೇಳ್ತಿರ್ತಕ್ಕಂತ ಪ್ರಯತ್ನ ಮಾಡೋಣ. ಸಿದ್ದೇಶ್ವರ ದೇವಾಲಯ ಅಂದಾಗ ಇದೊಂದು ತ್ರಿಕುಟಾಚಲದ ದೇವಾಲಯ ಅಂತ ನಾವು ಹೇಳಿದ್ವಿ. ಅಂದ್ರೆ ಮೂರು ಗರ್ಭಗುಡಿಗಳಿಂದ ಕೂಡಿರ್ತಕ್ಕಂಥ ದೇವಾಲಯ. ಈಗ ಆಲ್ರೆಡಿ ನಾವು ಏನ್ ಮಾಡಿದ್ವಿ, ಪಶ್ಚಿಮಾಭಿಮುಖವಾಗಿರ್ತಕ್ಕಂಥ ಮುಖ್ಯ ಒಂದು ಗರ್ಭಗುಡಿಗೆ ಹೋಗಿದ್ವಿ. ಆ ಸಿದ್ದೇಶ್ವರನ ಒಂದು ದರ್ಶನವನ್ನು ತೆಗೆದುಕೊಂಡ್ವಿ. ಈಗ ನಾವು ಎರಡನೆಯ ಗರ್ಭಗುಡಿಯಲ್ಲಿದ್ದೇವೆ. ಸಿದ್ದೇಶ್ವರನ ಸನ್ನಿಧಾನವೇ ಇದು. ಅಂದ್ರೆ ಇಲ್ಲಿ ಇರ್ತಕ್ಕಂಥ ಸಹಿತವಾಗಿ ಈಶ್ವರನ ಸನ್ನಿಧಾನವೇ. ನಾವೆಲ್ಲ ನೋಡ್ತೀವಿ, ತಾಮ್ರಪಟದಿಂದ ಒಂದು ಶಿವನ ಮೂರ್ತಿಯನ್ನು ಮಾಡಿರ್ತಕ್ಕಂಥದ್ದು. ನಿತ್ಯವೂ ಸಹಿತವಾಗಿ ಮೂರ ಗರ್ಭಗುಡಿಯಲ್ಲಿ ಸಹಿತವಾಗಿ ಏನ್ ಮಾಡಿದೆ, ಪೂಜಾ ಕೈಂಕರ್ಯಗಳು ಜರುಗ್ತಕ್ಕಂಥದ್ದು. ನಿತ್ಯವೂ ಅಭಿಷೇಕ ಜರುಗ್ತಾ ಇದೆ, ರುದ್ರಪಠನವಾಗ್ತಕ್ಕಂಥದ್ದು, ಪಂಚಾಮೃತಗಳಿಂದ ಆ ದೇವರಿಗೆ ಏನ್ ಮಾಡ್ತಾ ಇದ್ದೀವಿ, ಪೂಜೆ ಪುನಸ್ಕರಣ ಕೈತಕ್ಕಂಥದ್ದು. ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ಈ ದೇವಾಲಯದಲ್ಲಿ ಈ ತ್ರಿಕುಟಾಚಲದಿಂದ ಕೂಡಿರ್ತಕ್ಕಂಥ ಸಿದ್ದೇಶ್ವರನ ದೇವಾಲಯದಲ್ಲಿ ಮೂರು ಗರ್ಭಗುಡಿಯಲ್ಲಿ ಸಹಿತವಾಗಿ ನಾವೇನ್ ಮಾಡ್ತೀವಿ, ಶಿವನ ಮೂರ್ತಿಯನ್ನೇ ನೋಡ್ತಕ್ಕಂಥದ್ದು. ಅದರ ಮೇಲ್ಭಾಗದಲ್ಲಿ ಆ ಸರ್ಪದ ಹೆಡೆಯನ್ನು ಒಳಗೊಂಡಿರ್ತಕ್ಕಂಥ ತಾಮ್ರಪಟಗಳಿಂದ ಸರ್ಪದ ಹೆಡೆಯನ್ನು ಒಳಗೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಈಗ ನಾವು ಮೂರು ಗರ್ಭಗುಡಿಗಳನ್ನು ದಾಟಿ ಮುಂದೆ ನಾವೇನ್ ಮಾಡ್ತೀವಿ, ನವರಂಗಗಳಿಗೆ ನೋಡ್ತಾ ಇದೀವಿ. ಇಲ್ಲಿ ಮೂರು ನವರಂಗಗಳನ್ನ ನೋಡ್ತಾ ಇದ್ದೀವಿ. ಅಂತರಾಳ ಅಂತಕ್ಕಂಥದ್ದನ್ನ ನೋಡ್ತಾ ಇದೀವಿ, ನವರಂಗ ಅಂತಕ್ಕಂಥ ನೋಡ್ತಾ ಇದೀವಿ. ಈ ನವರಂಗದಲ್ಲಿ ಇರ್ತಕ್ಕಂಥದ್ದು ಏನಿದೆ, ಈ ಒಂದು ಶಿಲ್ಪಕಲೆಯ ಕಂಬಗಳನ್ನು ನೋಡಿಕೊಂಡಾಗ ಈ ಲತಾಸುರುಳಿಗಳಿಂದ ಕೂಡಿರ್ತಕ್ಕಂಥದ್ದು, ಈ ಲತಾಸುರುಳಿಗಳಿಂದ ಕೂಡಿರ್ತಕ್ಕಂಥದ್ದು ಅಲ್ಲಿ ಕೊಂಚ ಏನಾಗಿದೆಪ್ಪ ಅಂತಂದ್ರೆ, ಆ ಕುಸುರಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅಲ್ಲಿ ಕಲಾ ನೈಪುಣ್ಯತೆ ನೋಡ್ಕೊಳ್ಳಿ. ಇಲ್ಲಿರ್ತಕ್ಕಂಥ ಆ ಕಪ್ಪು ಶಿಲೆಯಲ್ಲಿ ಅತಿ ಮೃದುವಾಗಿರ್ತಕ್ಕಂಥ ಶಿಲೆಯನ್ನ ಬಳಸಿಕೊಂಡು ಈ ಒಂದು ಮಂದಿರವನ್ನು ಕಟ್ಟಿರ್ತಕ್ಕಂಥದ್ದಾಗಿದೆ. ಬಹಳಷ್ಟು ವಿಶೇಷಪೂರ್ಣವಾಗಿರ್ತಕ್ಕಂಥ ದೇವಸ್ಥಾನದಲ್ಲಿ ಎರಡನೇ ಒಂದು ಈಶ್ವರನ ದರ್ಶನವನ್ನು ತೆಗೆದುಕೊಂಡ್ವಿ. ಅದೇ ರೀತಿಯಾಗಿ ನಾವೀಗ ಮೂರನೇ ಏನು ದೇವಸ್ಥಾನದ ಮೂರನೇ ಈಶ್ವರಲಿಂಗವನ್ನ ದರ್ಶನವನ್ನು ಪಡಿತಾ ಇದ್ದೀವಿ. ಆ ಒಂದು ಈಶ್ವರಲಿಂಗನ ಕುರಿತು ಒಂದು ಮಾಹಿತಿಯನ್ನು ಪಡೆದುಕೊಳ್ತಕ್ಕಂಥದ್ದನ್ನು ಮಾಡೋಣ. ಹಾ ಸರ್, ಈಗಾಗಲೇ ಹೇಳಿದ ಹಾಗೆ ಇದು ಮೂರನೆಯ ಗರ್ಭಗುಡಿಯಲ್ಲಿ ನಾವಿದ್ದೇವೆ. ಇದು ಸಹಿತವಾಗಿ ಶಿವನ ಒಂದು ಮೂರ್ತಿಯನ್ನು ಒಳಗೊಂಡಿರ್ತಕ್ಕಂಥದ್ದು. ಈ ಶಿವ ದೇವಾಲಯದಲ್ಲಿ ಆ ಗರ್ಭಗುಡಿಯ ಮೇಲ್ಭಾಗದಲ್ಲಿ ಒಂದು ಕೆತ್ತನೆಯನ್ನು ನೋಡಿಕೊಂಡಾಗ ನಮಗೆ ಅರ್ಥವಾಗುತ್ತೆ, ಕಮಲದ ಹೂವಿನ ಆಕಾರದಲ್ಲಿರ್ತಕ್ಕಂಥ ಆ ಒಂದು ಕೆತ್ತನೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಕಮಲದ ಹೂವಿನ ಆಕಾರದಲ್ಲಿರ್ತಕ್ಕಂಥ ಆ ಕೆತ್ತನೆ, ತ್ರಿಕೋನದ ಆಕಾರದಲ್ಲಿರ್ತಕ್ಕಂಥ ಅಷ್ಟಕೋನಾಕೃತಿಯಲ್ಲಿರ್ತಕ್ಕಂಥ ಆ ಒಂದು ರಚನೆಯನ್ನ ಈ ದೇವಾಲಯದಲ್ಲಿ ನಾವು ನೋಡಬಹುದು. ಹೀಗೆ ಸಿದ್ದೇಶ್ವರ ದೇವಸ್ಥಾನದಲ್ಲಿರ್ತಕ್ಕಂಥ ಹತ್ತಾರು ವಿಶೇಷತೆಗಳನ್ನ ಸಾಮಾನ್ಯವಾಗಿ ಪೂರ್ವಾಭಿಮುಖವಾಗಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಸೂರ್ಯ ಉದಯಿಸ್ತಕ್ಕಂಥ ಸಂದರ್ಭದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಶಿವನ ಮೇಲೆ ಅಂದ್ರೆ ಈಶ್ವರನ ಮೇಲೆ ಬೀಳ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಆದ್ರೆ ಇಲ್ಲಿ ಯಾವ ಸಂದರ್ಭದಲ್ಲಿ ಬೀಳ್ತಕ್ಕಂಥದ್ದನ್ನ ಹೇಳ್ಬೇಕು? ಇಲ್ಲಿ ನಾವೆಲ್ಲ ದೇವಾಲಯಗಳು ನೋಡಿಕೊಂಡು ಬಂದಾಗ ಹುಲಗೇರಿಯ ಸೋಮನಾಥನ ದೇವಾಲಯದಲ್ಲಿ ಸೂರ್ಯದ ಆ ಉದಯ ಕಾಲಘಟ್ಟದಲ್ಲಿ ನೀವೇನು ಈಗಾಗಲೇ ಹೇಳಿದ ಹಾಗೆ ಸೂರ್ಯನ ಉದಯ ಕಾಲದಲ್ಲಿ ಅಲ್ಲಿರ್ತಕ್ಕಂಥ ಆ ನಂದಿಯ ಮೇಲೆ ವಾಸವನ್ನು ಮಾಡಿರ್ತಕ್ಕಂಥ ಸೋಮೇಶ್ವರನಿಗೆ ಸೂರ್ಯರಶ್ಮಿಗಳು ಬಂದ ತಾಕ್ತಕ್ಕಂಥದ್ದು. ಆದರೆ ನಮ್ಮ ಮುಳುಗುಂದು ತ್ರಿಕುಟಾಚಲದ ಸಿದ್ದೇಶ್ವರನ ಮೇಲೆ ಯುಗಾದಿಯ ಪಾಡ್ಯ ದಿವಸ ಏನು ಮಾಡ್ತೀವಿ, ಸಂಜೆ ನಾಲ್ಕರ ಸಮಯ ಅಂದರೆ ಸೂರ್ಯನ ಅಸ್ತಮಾನ ಕಾಲದಲ್ಲಿ ತಾಯಗರ್ಭ ಸೇರುವ ಪೂರ್ವದಲ್ಲಿ ಆ ನಾಲ್ಕರ ಸಮಯ ಏನು ಮಾಡ್ತಾ ಇದೆ, ಆತನಿಗೆ ಅಂದರೆ ಈ ಒಂದು ನೆಲೆಯ ಈ ಒಂದು ನಾಡಿನ ಕರ್ತೃವಾಗಿರ್ತಕ್ಕಂಥ ಸಿದ್ದೇಶ್ವರನ ಮೇಲೆ ಆ ಸೂರ್ಯರಶ್ಮಿಗಳು ಬಂದ ಮೇಲೇ ನಮ್ಮ ಸಿದ್ದೇಶ್ವರನ ರಥೋತ್ಸವ ಅಂತಕ್ಕಂಥದ್ದು ಪ್ರಾರಂಭಗೊಳ್ತಾ ಇದೆ. ಇನ್ನೊಂದು ಈ ಕಲಾ ನೈಪುಣ್ಯತೆ ಹೇಗಿದೆ ಅಂತಂದ್ರೆ, ಆ ಸೂರ್ಯನ ಕಿರಣಗಳು ಮೊದಲನೆಯ ಸಭಾಮಂಟಪ, ಎರಡನೆಯ ಸಭಾಮಂಟಪ ಮತ್ತು ಆ ಪಶ್ಚಿಮಾಭಿಮುಖವಾಗಿರ್ತಕ್ಕಂಥ ಮೊದಲನೆಯ ಏನು ಆ ಒಂದು ಪ್ರವೇಶ ದ್ವಾರವಿದೆ ಅದನ್ನ ತಾಗುವುದರ ಮುಖೇನವಾಗಿ ಈ ನಂದಿಯನ್ನ ತಾಗಿ ಮುಂದೆ ಆ ಸಿದ್ದೇಶ್ವರ ನೇರವಾಗಿ ಆತನನ್ನ ಅದು ಸ್ಪರ್ಶವನ್ನು ಮಾಡತಕ್ಕಂಥದ್ದು ಈ ಐತಿಹಾಸಿಕವಾಗಿರ್ತಕ್ಕಂಥ ವಿಚಾರ. ಆ ವಿಶಿಷ್ಟಪೂರ್ಣವಾದಂತಹ ಗಳಿಗೆಯನ್ನ ನೋಡಲಿಕ್ಕೆ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಅನೇಕ ಭಕ್ತಾದಿಗಳು ಸೇರ್ತಕ್ಕಂಥ ಒಂದು ದಟ್ಟವಾದಂತ ಜನಸಂಖ್ಯೆ ಸೇರುತ್ತೆ. ಆ ಸಮಯದಲ್ಲಿ ಎಲ್ಲರೂ ಸಹಿತ ತಾಳ್ಮೆಯಿಂದ ದೂರ ಸರಿದು ನೋಡ್ತು ವೀಕ್ಷಣೆಯನ್ನು ಮಾಡ್ತಾರಲ್ರಿ. ಈ ಪ್ರಾಕೃತಿಕವಾಗಿರತಕ್ಕಂಥ ಏರುಪೇರುಗಳೇನಿದ್ದಾವೆ, ಆ ಪ್ರಾಕೃತಿಕವಾಗಿರತಕ್ಕಂಥ ಏರುಪೇರುಗಳಿಂದಾಗಿ ಈ ಕೆಲವು ದಿನಗಳಿಂದ ಆ ಕೆಲವು ವರ್ಷಗಳಿಂದ ಏನಾಗಿದೆ, ಆ ಸೂರ್ಯರಶ್ಮಿ ಅಂತಕ್ಕಂಥ ನಮ್ಮ ಕಣ್ಣಿಗೆ ತಾಗಿಲ್ಲ. ಯಾಕಂದ್ರೆ ಈ ಮೋಡ ಕವಿದ ವಾತಾವರಣ ಆಗಿರಬಹುದು, ಆ ಈ ಪ್ರಕೃತಿಯ ವಿಕೋಪದಿಂದಾಗಿ ಅನೇಕ ಸಮಸ್ಯೆಗಳಿಂದಾಗಿ ಏನ್ ಮಾಡ್ತಿದೆ, ಆ ಸೂರ್ಯರಶ್ಮಿಗಳು ಕೆಲವು ದಿನಗಳ ನಂತರ ಈ ಸಿದ್ದೇಶ್ವರನವನ್ನ ಸ್ಪರ್ಶವನ್ನು ಮಾಡ್ತಕ್ಕಂಥದ್ದು ಕಡಿಮೆ ಆಗಿದೆ. ಆದರೆ ಆ ಕಳೆದ ಎರಡು ಮೂರು ವರ್ಷಗಳಿಂದ ಹಿಂದೆ ನಾವೇ ನೋಡಿದ ಹಾಗೆ ಜನರು ಶಾಂತಿಯಿಂದ ಆ ಸಿದ್ದೇಶ್ವರನ ಒಂದು ದರ್ಶನವನ್ನು ಪಡೆಯುತ್ತಾ ಆತನ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದನ್ನ ನಾವಿಲ್ಲೇ ನೋಡಬಹುದು.
ಸಿದ್ದೇಶ್ವರ ದೇವಸ್ಥಾನ ಬಹಳಷ್ಟು ವಿಶಿಷ್ಟಪೂರ್ಣವಾಗಿರ್ತಕ್ಕಂಥ ಒಂದು ಹಿನ್ನೆಲೆಯನ್ನು ಸಾಮಾನ್ಯವಾಗಿ ಒಂದೇ ದೇವಸ್ಥಾನದಲ್ಲಿ ಮೂರು ಗೋಪುರಗಳು, ಮೂರು ಗರ್ಭಗುಡಿಗಳು, ಅದೇ ರೀತಿಯಾಗಿ ಮೂರು ಶಿವನ ಮೂರ್ತಿಗಳನ್ನು ಅಂದರೆ ಶಿವನನ್ನು ಅಂದರೆ ಲಿಂಗ ಸ್ವರೂಪದಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಬಹಳಷ್ಟು ವಿಶಿಷ್ಟಪೂರ್ಣವಾಗಿರ್ತಕ್ಕಂಥದ್ದು. ಅವೊಂದು ಏನು ದುರ್ಗಸಿಯನ ಏನು ಕಥೆಗೆ ಸಂಬಂಧಪಟ್ಟಂತೆ, ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಏನು ಹೋಲಿಕೆಗಳು ಈ ದೇವಸ್ಥಾನದಲ್ಲಿ ಬಂದಿರತಕ್ಕಂಥ ಒಂದು ಸಂಗತಿಗಳನ್ನು ತಾವು ವಿವರಣಾತ್ಮಕವಾಗಿ ಇಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿ ಯಾವ ಭಾಗಗಳಲ್ಲಿ ಕಂಡು ಬರ್ತದೆ ಅಂತಕ್ಕಂಥದ್ದನ್ನು ತಾವು ವಿವರಣೆಯನ್ನು ನೀಡಬೇಕಂದ್ರೆ ನಾನು ನಿಮ್ಮಲ್ಲಿ ಕೇಳ್ತೇನೆ. ದುರ್ಗಸಿಂಹನ ಪಂಚತಂತ್ರ ಕಥೆಗಳು ಅಂತಂದರೆ ಅಲ್ಲಿರ್ತ ಪ್ರಕೃತಿಯಲ್ಲಿರ್ತಕ್ಕಂಥ ಪ್ರಾಣಿಗಳು ಪಕ್ಷಿಗಳನ್ನು ಅನುಸಾರವಾಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿರ್ತಕ್ಕಂಥ ಕಾಲ್ದಳ ಆಗಿರ್ಬೋದು, ಆನೆ ಆಗಿರ್ಬೋದು, ಕುದುರೆ ಆಗಿರಬಹುದು, ಇವೆಲ್ಲ ನಾವು ನೋಡ್ತಾ ಬರ್ತಾ ಇದ್ದೀವಿ. ಇವುಗಳನ್ನೇ ಹೋಲ್ತಕ್ಕಂಥ ಅನೇಕ ಕಲಾ ನೈಪುಣ್ಯತೆ ಈ ಒಂದು ದೇವಾಲಯದ ಒಂದು ಗೋಡೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಅದೇ ತರನಾಗಿ ಈ ದೇವಾಲಯ ಅಂತಕ್ಕಂಥದ್ದು ಒಂದು ಕಟ್ಟೆಯ ಮೇಲೆ ನಾವೊಂದು ಏನಪ್ಪಾ ಅಂತಂದರೆ ಇದಕ್ಕೆ ಒಂದು ಅಧಿಷ್ಠಾನದ ಮೇಲೆ ನಿಂತಿದೆ ಅಂತಕ್ಕಂಥದ್ದನ್ನು ಸಹಿತವಾಗಿ ಇಲ್ಲಿ ಇತಿಹಾಸವನ್ನು ಅರಿತವರು ಮತ್ತು ಓದಿರ್ತಕ್ಕಂಥ ನಮ್ಮಂಥ ಜ್ಞಾನಿಗಳು ಈ ಅನೇಕ ವಿಚಾರಗಳನ್ನು ಇಲ್ಲಿ ಬಿತ್ತರಿಸ್ತಾ ಇದ್ದಾರೆ. ಆದರೆ ನೋಡ್ರಿ, ಇಲ್ಲಿ ಈ ಒಂದು ದೇವಾಲಯದ ಮುಂಭಾಗದಲ್ಲಿ ನಾವು ಅನೇಕ ರೀತಿಯಾಗಿರ್ತಕ್ಕಂಥ ಕೆತ್ತನೆ ನೋಡ್ತಾ ಇದ್ದೀವಿ. ಮನುಷ್ಯನ ಬದುಕಿನ ಕೆಲವು ಚಿತ್ರಣಗಳನ್ನು ಸಹಿತವಾಗಿ ಈ ದೇವಾಲಯದಲ್ಲಿ ನಾವು ಕಾಣಬಹುದು. ಇನ್ನೊಂದು ಏನು ತಿಳಿಸ್ತಾ ಇದೆ ಅಂತಂದ್ರೆ, ಈ ದೇವಾಲಯದ ಒಂದು ಪೂರ್ವಭಾವಿಯಾಗಿರ್ತಕ್ಕಂಥ ಈ ಒಂದು ಪ್ರವೇಶ ದ್ವಾರದಲ್ಲಿ ಆ ಶಿಖರಗಳು ಹೇಗಿದ್ದಾವೆ, ದೇವಾಲಯದ ಶಿಖರಗಳು ಹೇಗಿದ್ದಾವೆ ಅಂತಕ್ಕಂಥದ್ದನ್ನ ಮೊದಲನೇದಾಗಿ ಒಂದು ದೇವಾಲಯವನ್ನು ಪ್ರವೇಶ ಮಾಡುವ ಪೂರ್ವದಲ್ಲಿ ನಾವು ನೋಡಬಹುದು. ದೇವಸ್ಥಾನದ ಒಂದು ಮೇಲ್ಭಾಗದಲ್ಲಿ ಏನು ನಾವೇನು ನೋಡ್ತಾ ಇದ್ದೀವಿ, ಅನೇಕ ದೇವಾನುದೇವತೆಗಳ ಚಿತ್ರಗಳನ್ನು ನಾವು ನೋಡ್ಬೋದು, ಶಿಲ್ಪಕಲೆಗಳನ್ನು ನೋಡ್ಬೋದು. ಅಲ್ಲಿ ಸಾಮಾನ್ಯವಾಗಿ ನೀವು ನೋಡಿದ ಹಾಗೆ ಯಾವ್ಯಾವ ದೇವರ ಮೂರ್ತಿಗಳಿದ್ದಾವೆ ಅಂತ ಏನು ವರ್ಣನೆ ಮಾಡ್ಬೋದು? ದೇವರ ವರ್ಣನೆ ಅನ್ನೋದಕ್ಕಿಂತ ಅವನ್ನ ನಾವೇನು ಮಾಡ್ತೀವಿ, ನಾಟ್ಯ ದೇವತೆ ಅಂತಕ್ಕಂಥದ್ದನ್ನು ಕರಿತಾ ಇದ್ದೀವಿ. ಆ ನಾಟ್ಯ ದೇವತೆಯ ಆ ಶಿಲ್ಪಗಳನ್ನು, ಆ ಮೂರ್ತಿಗಳನ್ನು ಅಲ್ಲಿ ಕೆತ್ತಲಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಹೇಳ್ಬೋದು. ಅದೇ ತರನಾಗಿ ಈ ದೇವಾಲಯದ ಒಂದು ಪ್ರಾಂಗಣದಲ್ಲಿರ್ತಕ್ಕಂಥ ನಾಗರ ಶಿಲ್ಪಗಳು ಸಹಿತವಾಗಿಲ್ಲಿದ್ದಾವೆ. ಆ ನಾಗದೇವತೆಗಳನ್ನು ನೋಡಿಕೊಂಡು ಬಂದಾಗ ವಿಶೇಷವಾಗಿ ನಮ್ಮ ನಾಡಿನ ತುಂಬೆಲ್ಲ ಏನು ಮಾಡ್ತಾ ಇದ್ದೀವಿ, ಆ ಪಂಚಮಿ ಹಬ್ಬ ಅಂತಕ್ಕಂಥದ್ದು ಏನಿದೆ, ನಾಗರ ಪಂಚಮಿ ಅಂತಕ್ಕಂಥದ್ದು ತನ್ನದೇ ಆಗಿರ್ತಕ್ಕಂಥ ಒಂದು ವಿಶೇಷತೆಯನ್ನು ಒಳಗೊಂಡಿದೆ. ಹಾಗಾಗಿ ಇಲ್ಲಿರ್ತಕ್ಕಂಥ ನಾಗದೇವತೆಗಳಿದ್ದಾವೆ. ನಾಗರ ಪಂಚಮಿಯ ದಿವಸ ಅಲ್ಲಿರ್ತಕ್ಕಂಥ ನಾಡಿನ ಎಲ್ಲ ಅಕ್ಕ ತಂಗಿಯರು ತಾಯಿಯರು ಬಂದುಬಿಟ್ಟು ಅದಕ್ಕೆ ಹಾಲನ್ನು ಎರೆಯುವುದರ ಮುಖೇನವಾಗಿ ಆ ಒಂದು ನಾಡಿನ ಸಂಸ್ಕೃತಿಯನ್ನು ಹೆಚ್ಚಿಸುವುದರ ಮುಖೇನ, ಅಷ್ಟೇ ಅಲ್ಲದೆ ತಮ್ಮಯ್ಯ ಆ ಕಷ್ಟಗಳೇನಿದ್ದಾವೆ ದೂರ ಮಾಡುವಂತಕ್ಕಂಥದ್ದನ್ನು ಕೇಳುವುದರ ಮುಖೇನವಾಗಿ ಅದಕ್ಕೆ ಹಾಲನ್ನು ಇರುವುದರ ಮೂಲಕವಾಗಿ ಪೂಜೆಯನ್ನು ಗೈತಾ ಇದ್ದಾರೆ. ಮುಳಗುಂದ ಪಟ್ಟಣದ ಏನು ಸಿದ್ದೇಶ್ವರ ದೇವಸ್ಥಾನದ ಒಂದು ಒಳಾಂಗಣವನ್ನು ನೋಡಿದ್ವಿ, ಅದೇ ರೀತಿಯಾಗಿ ದೇವಸ್ಥಾನದ ರಂಗಮಂಟಪವನ್ನು ನೋಡಿದ್ವಿ, ಅದೇ ರೀತಿಯಾಗಿ ದೇವಸ್ಥಾನದ ವಿಶೇಷತೆಯನ್ನು ನಾವು ಗಮನಿಸಿದಾಗ ದೇವಸ್ಥಾನದಲ್ಲಿ ಮೂರು ಗರ್ಭಗುಡಿಗಳು, ಅದೇ ರೀತಿಯಾಗಿ ಮೂರು ಈಶ್ವರಲಿಂಗಗಳು ಮುಖಾಂತರವಾಗಿ ಆ ದೇವರ ಮೂರು ಈಶ್ವರಲಿಂಗವನ್ನು ಪೂಜೆ ಸಲ್ಲುತ್ತೆ. ಅದೇ ರೀತಿಯಾಗಿ ಮೂರು ಗೋಪುರಗಳನ್ನು ಹೊಂದಿರತಕ್ಕಂಥ ಈ ಒಂದು ಸಿದ್ದೇಶ್ವರ ದೇವಸ್ಥಾನ ಭಾಳಷ್ಟು ವಿಶಿಷ್ಟಪೂರ್ಣವಾಗಿರ್ತಕ್ಕಂಥ ಕಲೆ ವಾಸ್ತುಶಿಲ್ಪವನ್ನು ಈ ದೇವಸ್ಥಾನದಲ್ಲಿ ನಾವು ನೋಡ್ಬೋದು. ಅದೇ ರೀತಿಯಾಗಿ ಈ ದೇವಸ್ಥಾನದ ಗೋಪುರಗಳನ್ನು ನೋಡಿದಾಗ ಭಾಳಷ್ಟು ವಿಶೇಷಪೂರ್ಣವಾಗಿರ್ತಕ್ಕಂಥ ಒಂದು ವಿಶಿಷ್ಟ ವಾಸ್ತುಶಿಲ್ಪವನ್ನು ಹೊಂದಿರತಕ್ಕಂಥ ಒಂದು ಗೋಪುರವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಈ ದೇವಸ್ಥಾನದ ಗೋಪುರದ ಕುರಿತು ಇಲ್ಲಿರ್ತಕ್ಕಂಥ ಏನು ಸ್ಥಳೀಯರು ನಮಗೆ ಇದುವರೆಗೆ ಈ ದೇವಸ್ಥಾನದ ಪರಿಚಯ ಮಾಡಿಕೊಟ್ಟಿದ್ದಾರೆ, ಅವರು ಈ ದೇವಸ್ಥಾನದ ಗೋಪುರದ ಬಗ್ಗೆ ತಿಳಿಸ್ಬೇಕಂತ ಅವ್ರು ಕೇಳ್ಬೋದು. 15ನೇ ಶತಮಾನ ಕಾಲಘಟ್ಟ ಮತ್ತು ಅದಕ್ಕೆ ಪೂರ್ವಘಟ್ಟದಲ್ಲಿ ಕಂಡು ಬರ್ತಕ್ಕಂಥ ಏನು ಸಿದ್ದೇಶ್ವರ ದೇವಾಲಯ ಅಂತ ಏನು ಹೇಳ್ತಾ ಇದ್ದೀವಿ, ಇದು ತ್ರಿಕುಟಾಚಲ ಅಂತ ಈಗ ಆಲ್ರೆಡಿ ನಾವು ಹೇಳಿಬಿಟ್ಟಿದ್ದೀವಿ. ಈ ತ್ರಿಕುಟಾಚಲದಿಂದ ಕೂಡಿರ್ತಕ್ಕಂಥ ಸಿದ್ದೇಶ್ವರ ದೇವಾಲಯ ಈ ಒಂದು ಶಿಖರವನ್ನು ನೋಡಿಕೊಂಡಾಗ ಇದು 16 ಮೆಟ್ಟಿಲುಗಳನ್ನು ಒಳಗೊಂಡಿರ್ತಕ್ಕಂಥ ಯಾವುದೇ ರೀತಿಯಾದ ಅಲಂಕಾರಗಳನ್ನು ಒಳಗೊಳ್ಳದೆ ನಿರಾಲಂಕೃತಗೊಂಡಿರ್ತಕ್ಕಂಥ ಕಲ್ಲುಗಳಿಂದ ಅದು ಏನು ಮಾಡ್ತಾ ಇದೆ, ಒಂದು ಕಡೆ ಪಿರಾಮಿಡ್ ರೀತಿಯೊಳಗೆ ಈ ಒಂದು ಶಿಖರಗಳನ್ನು ಕಟ್ಟಿರ್ತಕ್ಕಂಥದ್ದು. ಪಿರಾಮಿಡ್ ರೀತಿಯಲ್ಲಿ ಈ ಶಿಖರಗಳನ್ನು ಕಟ್ಟಿದ್ದಾರೆ. ಮಧ್ಯಭಾಗದಲ್ಲಿ ಇಲ್ಲೇನಿದೆ ನಟರಾಜನ ಮೂರ್ತಿಗಳನ್ನು ಸಹಿತವಾಗಿ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ನಟರಾಜನ ಮೂರ್ತಿಯನ್ನು ಈ ಒಂದು ಪಿರಾಮಿಡ್ ಏನು ಗೋಪುರವಿದೆ ಆ ಗೋಪುರದಲ್ಲಿ ನಮ್ಮ ಮಧ್ಯಭಾಗದಲ್ಲಿ ಏನು ಮಾಡ್ತೀವಿ ನಟರಾಜನ ಮೂರ್ತಿಯನ್ನು ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಈ ದೇವಾಲಯ ಅಂತಕ್ಕಂಥದ್ದು ನಾಗರ ಶೈಲಿಯಲ್ಲಿ ಕಂಡು ಬರ್ತಕ್ಕಂಥ ಈ ಒಂದು ಶಿಖರವೇನಿದೆ ನಾಗರ ಶೈಲಿಯಲ್ಲಿ ನಮಗೆ ಕಂಡು ಬರ್ತಾ ಇದೆ. ಕಪ್ಪು ಶಿಲೆಯಿಂದ ಕೂಡಿರ್ತಕ್ಕಂಥ ನಾಗರ ಶೈಲಿಯಿಂದ ಈ ಒಂದು ಶಿಖರವನ್ನು ಕಟ್ಟಲಾಗಿದೆ. ಮೂರು ಶಿಖರಗಳು ಸಹಿತವಾಗಿ ಒಂದೇ ತರನಾಗಿರ್ತಕ್ಕಂಥ ಒಂದೇ ಸಮಳತೆಯ
ಸಮ ಪ್ರಮಾಣದ ಅಳತೆಯಿಂದ ಕೂಡಿರತಕ್ಕಂತ ನಟರಾಜನ ಮೂರ್ತಿಯಿಂದ ಕೂಡಿದ್ದು ಯಾವುದೇ ರೀತಿಯಾದ ಅಲಂಕಾರಗಳನ್ನು ಒಳಗೊಳ್ಳದೆ ಈ ಒಂದು ಶಿಖರಗಳನ್ನು ರೆಡಿ ಮಾಡಿರತಕ್ಕಂತದ್ದು ಈ ಒಂದು ದೇವಸ್ಥಾನ ನಾವು ಆಗಲೇ ಹೇಳಿದ ಹಾಗೆ 15ನೇ ಶತಮಾನ ಅದಕ್ಕೆ ಪೂರ್ವದಲ್ಲೇ ಈ ದೇವಾಲಯದ ನಿರ್ಮಾಣ ಆಗಿರತಕ್ಕಂತದ್ದು ಸಾಮಾನ್ಯವಾಗಿ ಈ ದೇವಸ್ಥಾನದ ಏನು ಮೂರು ಗೋಪುರಗಳಿವೆ ಅಲ್ಲೆಲ್ಲಗಳನ್ನು ನಾವು ನೋಡಬಹುದು ನಟರಾಜನ ಒಂದು ಆಕೃತಿ ಇರತಕ್ಕಂತದ್ದು ಅಂದ್ರೆ ವಿಶೇಷವಾದ ನಟನೆಯನ್ನು ಮಾಡಿರತಕ್ಕಂತ ಏನು ಶಿವನ ಒಂದು ಅವತಾರ ಏನು ನಟರಾಜನ ಅವತಾರ ಅಂತ ಕರೀತೀವಿ ಆ ನಟರಾಜನ ಅವತಾರದಲ್ಲಿ ಇರತಕ್ಕಂತ ಒಂದು ಏನು ಗೋಪುರದ ಪೂರ್ಣ ಪ್ರಮಾಣದಲ್ಲಿ ಆ ಒಂದು ನಟರಾಜನ ಅಲಂಕಾರವನ್ನು ಈ ದೇವಸ್ಥಾನದಲ್ಲಿ ನಾವು ನೋಡಬಹುದು ವಿಶೇಷವಾಗಿ ಈ ದೇವಸ್ಥಾನದ ಒಂದು ಪೂರ್ಣ ಪ್ರಮಾಣದಲ್ಲಿ ನಾವು ನೋಡಿದಾಗ ಬಹಳಷ್ಟು ವಿಸ್ತಾರವಾಗಿರತಕ್ಕಂಥ ಒಂದು ದೇವಸ್ಥಾನ ಆಗಿದ್ದು ಇಲ್ಲಿ ಶಿವನ ಒಂದು ಆರಾಧನೆ ವರ್ಷವಿಡೀ ಸಹಿತ ಇಲ್ಲಿರತಕ್ಕಂಥ ಭಕ್ತಾದಿಗಳು ಶಿವನವನ್ನು ದರ್ಶನವನ್ನು ಪಡೆಯುತ್ತಾ ಒಂದು ಶಿವನ ಕೃಪೆಗೆ ಪಾತ್ರರಾಗ್ತಾ ಇರೋದು ಅದೇ ರೀತಿಯಾಗಿ ಈ ಒಂದು ಮುಳುಗುಂದ ಅಂತಕ್ಕಂಥದ್ದು ಸುಮಾರು ಆಗ ನಾವು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಸುಮಾರು 300ಕ್ಕೂ ಹೆಚ್ಚು ಗ್ರಾಮಗಳಿಗೆ ಒಂದು ಪ್ರಮುಖವಾಗಿರತಕ್ಕಂಥ ಕೇಂದ್ರವಾಗಿ ಇದ್ದದ್ದು ಈ ಒಂದು ಮುಳುಗುಂದದ ವಿಶೇಷತೆ ಅದೇ ರೀತಿಯಾಗಿ ಮುನಿಪುರ ಅಂತಂದು ಸಹಿತ ಈ ದೇವಸ್ಥಾನಕ್ಕೆ ಕರೆದ್ವಿ ಹಾಗೆ ಶರಣ ಸಾಹಿತ್ಯ ಪಾವನ ತಾಣ ಅಂತಕ್ಕಂಥದ್ದು ಸಹಿತ ಈ ಒಂದು ಊರಿಗೆ ಇರತಕ್ಕಂಥದ್ದು ಒಂದು ವಿಶಿಷ್ಟಪೂರ್ಣವಾಗಿರ್ತಕ್ಕಂಥ ಇದುವರೆಗೆ ದೇವಸ್ಥಾನದ ಒಳಾಂಗಣದಲ್ಲಿರ್ತಕ್ಕಂಥ ಒಂದು ದೇವರ ವಿಶೇಷತೆಯನ್ನು ಅಲ್ಲಿರ್ತಕ್ಕಂಥ ಗರ್ಭಗುಡಿಯ ವಿಶೇಷತೆಯನ್ನು ನೋಡಿದ್ವಿ ಅದೇ ರೀತಿಯಾಗಿ ಹೊರಾಂಗಣದಲ್ಲಿರ್ತಕ್ಕಂಥ ಗೋಪುರದ ವಿಶೇಷತೆಯನ್ನು ಸಹಿತ ನಮಗೆ ವಿವರಣೆಯನ್ನು ನೀಡಿದರು ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಒಂದು ನಾವೇನು ಪುಷ್ಕರಣಿಯನ್ನು ನೋಡ್ತೀವಿ ಅದರ ಬಗ್ಗೆ ಸಹಿತ ಒಂದು ವಿವರಣೆಯನ್ನು ನೀಡಬೇಕು ಇದನ್ನೆಲ್ಲ ನೋಡ್ತಾ ಇದ್ವಿ ತ್ರಿಕುಟಾಚಲದಿಂದ ಕೂಡಿರ್ತಕ್ಕಂಥ ಸಿದ್ದೇಶ್ವರನ ಗರ್ಭಗುಡಿಯಿಂದ ಬರ್ತಕ್ಕಂಥ ಆತನಿಗೆ ಅಭಿಷೇಕವಾಗಿರ್ತಕ್ಕಂಥದ್ದೇನಿದೆ ಆ ತೀರ್ಥಗಳು ಬಂದು ಈ ಪುಷ್ಕರಣಿಯಲ್ಲಿ ಬಂದು ಸೇರ್ತಕ್ಕಂಥದ್ದು ಇದು ಆ ದೇವಾಲಯದ ಹಿಂಭಾಗದಲ್ಲಿರ್ತಕ್ಕಂಥದ್ದು ಈ ಪುಷ್ಕರಣಿಯಲ್ಲಿ ಆ ಸಿದ್ದೇಶ್ವರನಿಗೆ ನಾವೇನು ಅಭಿಷೇಕವನ್ನು ಮಾಡ್ತಾ ಇದ್ದೀವಿ ಆ ಸಿದ್ದೇಶ್ವರನಿಗೆ ಇದಿರ್ತಕ್ಕಂಥ ಅಭಿಷೇಕ ಮಾಡಿದ ಮೇಲೆ ಬಂದು ಆ ಒಂದು ಅಭಿಷೇಕದ ನೀರು ನಾವೇನು ಕರಿತೀವಿ ತೀರ್ಥ ಅಂತ ನಾವೇನು ಕರಿತಾ ಇದ್ದೀವಿ ಅದು ಬಂದು ಆ ಪುಷ್ಕರಣಿಯಲ್ಲಿ ಬೀಳ್ತಕ್ಕಂಥದ್ದು ಅದನ್ನೆಲ್ಲರೂ ಸಹಿತ ಭಕ್ತರು ತಮ್ಮ ಮನೆಗೆ ಹೋಗಿಬಿಟ್ಟು ತಮ್ಮ ಪಾಪಕರ್ಮಗಳನ್ನು ದೂರ ಮಾಡಲಿ ಅಂತೇಳಿ ಅವನ್ನೆಲ್ಲವೂ ಸಹಿತ ಮನೆಗೆ ಸಿಂಪಡಣೆ ಮಾಡ್ತಕ್ಕಂಥದ್ದನ್ನು ಸಹಿತವಾಗಿ ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರಿಂದಲೂ ಸಹಿತವಾಗಿ ಅದು ನಡೆದುಕೊಂಡು ಬಂದಿರತಕ್ಕಂಥದ್ದು ಇನ್ನೊಂದು ವಿಶೇಷವಾಗಿ ನಾವು ಕೇಳಿರೋದು ಇಲ್ಲಿನ ರಥೋತ್ಸವದ್ದು ಒಂದು ವಿಭಿನ್ನ ರೀತಿಯಾದಂಥ ರಥೋತ್ಸವವನ್ನು ಮಾಡ್ತಿದ್ರು ಅಂತಂದು ಒಂದು ಐತಿಹ್ಯ ಇರತಕ್ಕಂಥದ್ದು ಅದರ ಬಗ್ಗೆ ವಿವರಣೆಯನ್ನು ನೀಡಬೇಕು ಇಲ್ಲಿನ ಜಾತ್ರಾ ವಿಚಾರವನ್ನು ನೋಡಿಕೊಂಡಾಗ ಅಂದ್ರೆ ಒಂದು ದೇವಾಲಯ ಜಾತ್ರೆ ಅಂತಂದ್ರೆ ರಥೋತ್ಸವ ಅಂತಕ್ಕಂಥದ್ದು ಇರೋದೇ ಆ ರಥೋತ್ಸವ ಅಂತಕ್ಕಂಥ ಕಾರ್ಯ ನಡಿಬೇಕು ಅಂತಂದ್ರೆ ನಮ್ಮ ಹಿರಿಯರ ಕಾಲದಲ್ಲಿ ನಮ್ಮ ಅಜ್ಜ ನಮಗೆ ಹೇಳ್ತಾ ಇದ್ರು ನಾವೇನು ದಂತಕಥೆಗಳು ಅಂತ ಕರೆಯೋದಲ್ಲ ನಡೆದಿರ್ತಕ್ಕಂಥ ವಿಚಾರಗಳೇ ಅಲ್ಲಿ ಬೆಂಡಿನಿಂದ ತೇರನ್ನು ಮಾಡಿ ಎಳಿತಕ್ಕಂಥ ಒಂದು ಪದ್ಧತಿ ನಮ್ಮ ಹಿರಿಯರ ಕಾಲಕ್ಕೆ ಅವರು ಇತ್ತು ಅಂತಕ್ಕಂಥದ್ದನ್ನು ಸಹಿತವಾಗಿ ನಮಗೆ ಹೇಳಿರ್ತಕ್ಕಂಥದ್ದು ತದನಂತರವಾಗಿ 4 ಮಂದಿ ಎಳಿತಕ್ಕಂಥ ಒಂದು ಸಣ್ಣದಾಗಿರ್ತಕ್ಕಂಥ ರಥವನ್ನು ಮಾಡಿ ಅದನ್ನು ಎಳೆದಿರ್ತಕ್ಕಂಥದ್ದು ಈಗ ಆಧುನಿಕ ಯುಗದಲ್ಲಿ ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಸ್ವರೂಪವನ್ನು ಒಂದು ಜಾತ್ರೆಗೆ ನಾವು ಕೊಟ್ಟಿರ್ತಕ್ಕಂಥ ರಥೋತ್ಸವಕ್ಕೆ ಕೊಟ್ಟಿರ್ತಕ್ಕಂಥದ್ದು ಅಂದರೆ ಅದಕ್ಕೆ ನಾವು ದೊಡ್ಡದಾಗಿರ್ತಾವೆ ಹಳೆ ಆಲೂರಿನಲ್ಲಿ ನಾವೇನು ಮಾಡಿದ್ವಿ ಒಂದು ವಿಶೇಷವಾಗಿರ್ತಕ್ಕಂಥ ಕೆತ್ತನೆಯಲ್ಲಿ ಮೂಡಿ ಬಂದಿರತಕ್ಕಂಥ ಒಂದು ರಥವನ್ನು ಸಿದ್ಧತೆ ಮಾಡಿ ಈಗ ಆಲ್ರೆಡಿ 3 ವರ್ಷ ಆಯ್ತು ನಾವು 3 ವರ್ಷದಿಂದ ನಾವೇನು ಮಾಡ್ತೀವಿ ಒಂದು ಹೊಸ ತೇರನ್ನು ಗಡ್ಡಿ ತೇರು ಅಂತ ನಾವೇನು ಕರಿತಾ ಇದ್ದೀವಿ ಆ ಗಡ್ಡಿ ತೇರನ್ನು ಮಾಡಿಸಿಬಿಟ್ಟು ಆ ರಥೋತ್ಸವವನ್ನು ನಾವು ಈ ಒಂದು ದೇವಾಲಯದಿಂದ ಮಾಡ್ತಾ ಇದ್ದೀವಿ ಇದುವರೆಗೆ ಏನು ಮುಳುಗುಂದ ಪಟ್ಟಣದಲ್ಲಿರ್ತಕ್ಕಂಥ ಸಿದ್ದೇಶ್ವರ ದೇವಸ್ಥಾನದ ಪೂರ್ಣ ಪ್ರಮಾಣದ ಒಂದು ಇತಿಹಾಸವನ್ನು ತಿಳಿದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ವಿ ಇದುವರೆಗೆ ಈ ಒಂದು ಇತಿಹಾಸವನ್ನು ತಿಳಿಪಡಿಸ್ತಕ್ಕಂಥ ಕಾರ್ಯದಲ್ಲಿ ನಮಗೆ ಸಹಕಾರ ನೀಡಿದಂಥ ಏನು ಗ್ರಾಮದ ಉಪನ್ಯಾಸಕರಾಗಿರ್ತಕ್ಕಂಥ ಚನ್ನಬಸಯ್ಯ ಹಿರೇಮಠ ಅವರಿಗೆ ನಮ್ಮ ಕರ್ನಾಡು ಜನ ಯೂಟ್ಯೂಬ್ ಚಾನಲ್ ವತಿಯಿಂದ ಅವರಿಗೆ ಧನ್ಯವಾದವನ್ನು ತಿಳಿಸ್ತೀನಿ ಅದೇ ರೀತಿಯಾಗಿ ಈ ಒಂದು ವಿಶೇಷಪೂರ್ಣವಾಗಿರತಕ್ಕಂಥ ಒಂದು ಸಿದ್ದೇಶ್ವರ ದೇವಸ್ಥಾನದ ಒಂದು ಇತಿಹಾಸವನ್ನು ಕರ್ನಾಡು ಜನ ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾವು ಬಿತ್ತರಿಸ್ತಾ ಇದ್ದೀವಿ ಆ ಒಂದು ಒಂದು ದೇವಸ್ಥಾನದ ಇತಿಹಾಸವನ್ನು ನೋಡಿ ಭಾಳಷ್ಟು ಜನ ಈ ದೇವಸ್ಥಾನದ ವಿಶೇಷತೆ ಮತ್ತು ಪರಂಪರೆಯನ್ನು ತಿಳಿದುಕೊಳ್ತಕ್ಕಂಥ ಕಾರ್ಯ ತಮ್ಮಿಂದ ಆಗಲಿ ಅಂತಂದು ಆಶಿಸುತ್ತಾ ಧನ್ಯವಾದಗಳು